ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಇನ್ನೊಂದು ಕಡೆ ಹೇಳ್ತಾರ ಭಾಷಣದೊಳಗ, ಇಂಟರ್ವ್ಯೂ ಮಾಧ್ಯಮದೊಳಗೆ ಇಂಟರ್ವ್ಯೂದೊಳಗೆ ಹೇಳ್ತಾರ, ನಾನು ಮುಸ್ಲಿಮ ಯಾವುದೇ ಸಮಾಜವನ್ನು ನಾನು ಕಡೆಗಣಿಸಂಗಿಲ್ಲ, ಯಾರನ್ನೂ ನಾನು ದ್ವೇಷಿಸಂಗಿಲ್ಲ ಅಂತ. ವೇದಿಕೆ ಹತ್ತಿರಗಳೇ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಇಷ್ಟು ಕೆಳಮಟ್ಟದ ಮಾತುಗಳನ್ನ ಈ ದೇಶದ ಪ್ರಧಾನಮಂತ್ರಿಗಳು ಯಾರು ಮಾತಾಡಿದ್ದಿಲ್ಲ. ಯಾವ ಪ್ರಧಾನಮಂತ್ರಿ, ಇವನ್ ಅಟಲ್ ಬಿಹಾರಿ ವಾಜಪೇಯಿಯವರು ಮಾತಾಡಿಲ್ಲ. ವಿರೋಧ ಬಿಜೆಪಿಯವರು ವಿರೋಧ ಪಕ್ಷ ಇದ್ರು ಒಳ್ಳೆಯವ್ರನ್ನ ಒಳ್ಳೆಯವರು ಅಂತ ನಾವು ಒಪ್ಕೋಬೇಕು. ಒಳ್ಳೆಯವರು ವಾಜಪೇಯಿ ಅವರು 6 ವರ್ಷ ಈ ದೇಶ ಆಳಿದ್ರು. ಒಂದು ಸದ್ದೇನು ಅವರು ನಾನೇ ದೇವರು, ದೇವರೇ ನನ್ನ ಭಕ್ತರು ಅಂತ ಅವರು ಅಂದಿದ್ರು. ಮತ್ತು ಯಾವ ಈ ದೇಶದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಹಿಡಿದು ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ಅಂದಿದ್ರು. ಅಂದ್ರೆ ಇವ್ರ ಮನಸ್ಥಿತಿಗಳು ಹಂಗಾಗ್ಬಿಟ್ಟಿದೆ. ಇಂಥ ಮನಸ್ಥಿತಿಗಳ ಬಗ್ಗೆ ಈ ದೇಶದ ಜನರು ಒಪ್ಕೊಳಕ್ ಸಾಧ್ಯ ಇಲ್ಲ. ಬಡವರ ಬಗ್ಗೆ ಚಿಂತನೆ ಮಾಡುವಂತವ್ರ ಬಗ್ಗೆ ಇಸದೆ ಒಪ್ಕೊಳ್ಳುವಂತ ಈ ದೇಶದ ಜನರು, ಇವರು ನಾವೇ ದೇವರು, ನಾವೇ ನಮ್ಮನ್ನೇ ದೇವರು ಕಳಿಸಿದ್ದಾನೆ. ಪುರಿ ಜಗನ್ನಾಥನು ಈತನ ಮೋದಿಯವರ ಭಕ್ತ ಅನ್ನ ಮಾತಿದೆ ಅಲ್ಲ, ಇದು ಅಹಂಕಾರದ ಕೊನೆಯ ಮೆಟ್ಲು ಅಂತ ನಾನು ಅಂತ.